ರೋಡ್ ಎಲ್ಲ ಕಂಪ್ಲೀಟ್ ಆಯ್ತು. ಇದೆ ನೋಡಿ ಕಾಯಿಮಟ್ಟೆ ನಾರು ತುಂಬಿದ್ರು. ಬನ್ನಿ ಹೋಗೋಣ. ಇಲ್ಲಿ ಮುಂದೆ ಸರ್ಕಲಲ್ಲಿ ಲೆಫ್ಟಿಗೆ ಹೋಗಬೇಕು. ಅಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಈ ರೋಡ್ ಮಾತ್ರ ಮಸ್ತಾಗೈತೆ. ಅವರು ಸ್ನೇಹಿತರೆ ಅನ್ಲೋಡ್ ಮಾಡ್ತಿದ್ದಾರೆ. ಒಂದು 5 ನಿಮಿಷ ಅನ್ಲೋಡ್ ಆಗೋಗುತ್ತೆ. ಬಾಡಿಗೆ ಅಮೌಂಟಲ್ಲಿ ಇಸ್ಕೊಂಡು ಮುಂದೆ ಹೋಗೋಣ. ನಮಸ್ಕಾರ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಇಲ್ಲೇ ಲೋಕಲ್ ಬಾಡಿಗೆ ಇದೆ. ಏನು ಲೋಡು, ಇದು ತೆಂಗಿನಕಾಯಿ ನಾರು ಬರುತ್ತಲ್ಲ ಸ್ನೇಹಿತರೆ, ಅದು ಲೋಡ್ ಆಗುತ್ತೆ ಗಾಡಿಗೆ. ಬನ್ನಿ, ಇಲ್ಲಿಂದ ತುರುವೇಕೆರೆ ಹೋಗ್ಬೇಕೀಗ. ಲೋಡಿಂಗ್ ಪಾಯಿಂಟು, ಬನ್ನಿ ಹೋಗೋಣ. ಸ್ನೇಹಿತರೆ, ಮನೆ ಹತ್ತಿರದಿಂದ ಹೊರಟು ಬಂದೆ, ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋಗಬೇಕು ಲೋಡಿಂಗ್ ಪಾಯಿಂಟು. ಬನ್ನಿ ಹೋಗೋಣ. ಸ್ನೇಹಿತರೆ, ಇದೇ ರೋಡಲ್ಲೇ ಫ್ಯಾಕ್ಟ್ರಿ ಇರೋದು. ನಾನು ಸ್ವಲ್ಪ ದೂರ ಹೋಗಬೇಕು. ಕಾಯಿಮಟ್ಟೆನಾರ್ ಫ್ಯಾಕ್ಟ್ರಿ, ಅಲ್ಲೇ ಲೋಡ್ ಆಗುತ್ತೆ. ನಾನು ನಮ್ಮ ಫ್ರೆಂಡು ಹೋಗ್ತಾ ಇದ್ದೀವಿ. ಬನ್ನಿ, ಮುಂದೆ ಫ್ಯಾಕ್ಟ್ರಿ ಹತ್ರ ಸಿಗ್ತೀನಿ. ಇದೆ ನೋಡಿ ಕಾಯಿಮಟ್ಟೆ ನಾರು ತುಂಬಿದ್ರು. ಬನ್ನಿ ಹೋಗೋಣ. ಆಯ್ತು, ಅಲ್ಲಿಂದ ಬಂದೆ ಫ್ಯಾಕ್ಟ್ರಿ ತಾಯಿಂದ ಹೋಗ್ತಾ ಇದ್ದೀನಿ. ಅಲ್ಲೇ ಸ್ವಲ್ಪ ದೂರ ಹೋದ್ರೆ ರೋಡ್ ಸಿಗುತ್ತೆ ನೋಡಿ, ಅದೇ ರೋಡು ಮುಂದೆ. ಮುಂದೆ ಇವಾಗ ಹೋಗೋಣ. ಸ್ನೇಹಿತರೆ, ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು ಒಂದು 10 ಕಿಲೋಮೀಟ್ರ್ ಹೋಗಬೇಕು. ಸ್ನೇಹಿತರೆ, ಇವಾಗ ಯಾಕೋ ಲಾಂಗ್ ಬಾಡಿಗೆ ಸಿಗ್ತಾ ಇಲ್ಲ. ಇನ್ನೊಂದು 3 ದಿನ ಲಾಂಗ್ ಬಾಡಿಗೆ ಹೋಗಬೇಕು. ಇಲ್ಲೇ ಲೋಕಲ್ ಓಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲೇ ತುರುವೇಕೆರೆ ತಿಪ್ಟೂರು ಇಲ್ಲೇ ಲೋಕಲ್ ಹೋಗ್ತಾ ಇದ್ದೀನಿ. ಲಾಂಗು ಅತಿ ಶೀಘ್ರದಲ್ಲೇ ಲಾಂಗ್ ಹೋಗಬೇಕು, ಶುರು ಮಾಡೋಣ ಲಾಂಗ್ ಡ್ರೈವ್. ಬನ್ನಿ, ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ. ನಾನು ಸ್ವಲ್ಪ ದೂರ 4 ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು. ಬನ್ನಿ ಸ್ನೇಹಿತರೆ, ದೇವಸ್ಥಾನ. ನಮ್ಮ ಗಾಡಿ ಎಲ್ಲ ಇಲ್ಲೇ ಪೂಜೆ ಮಾಡಿಸೋದು. ಈ ಊರು ಸ್ನೇಹಿತರೆ ನಡುವಿನಹಳ್ಳಿ ಅಂತ. ಇಲ್ಲಿಂದ ಹೋಗ್ಬೇಕು ನಾನು ಸ್ಟಾಪಾಗಿ. ಸ್ನೇಹಿತರೆ, ಈ ಊರು ಕಡೆಯಳ್ಳಿ ಅಂತ. ಸ್ನೇಹಿತರೆ, ಇಲ್ಲಿ ಮುಂದೆ ಸರ್ಕಲಲ್ಲಿ ಲೆಫ್ಟಿಗೆ ಹೋಗಬೇಕು. ಅಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಈ ರೋಡ್ ಮಾತ್ರ ಮಸ್ತಾಗೈತೆ, ಆರಾಮಾಗಿ ಹೋಗ್ಬೋದು ಈ ರೋಡಲ್ಲಿ.
ನೋಡಿ, ಮುಂದೆ ಸರ್ಕಲಲ್ಲಿ ಲೆಫ್ಟಿಗೆ ಹೋಗಬೇಕು. ಬನ್ನಿ ನಿಧಾನಕ್ಕೆ ಹೋಗೋಣ. ನೋಡಿ ರೋಡ್ ಯಾವ ಥರ ಇದೆ ಅಂತ, ಈ ಸರ್ಕಲಿಂದ ನೋಡಿ ರೋಡು. ಇಲ್ಲಿಂದ ಸ್ಟಾರ್ಟ್ ಇವಾಗ ಗುಂಡಿ ನೋಡಿ ಸ್ನೇಹಿತರೆ, ರೋಡ್ ಯಾವ ಥರ ಇದೆ. ರೋಡ್ ಇದು ಯಾವಾಗ ರೋಡ್ ಆಗುತ್ತೋ ಗೊತ್ತಿಲ್ಲ. ಇದು ಈ ರೋಡಿಗೆ ಬರಬೇಕು ಅಂದರೆ ಬೇಜಾರಾಗುತ್ತೆ ಸ್ನೇಹಿತರೆ. ಹೆಂಗೋ ಲೋಡು ಹೆವಿ ಇಲ್ಲ ಇವತ್ತು, ಸ್ವಲ್ಪ ಲೋಡ್ ಕಮ್ಮಿನೇ ಇದೆ, ತೂಕ ಇಲ್ಲ. ಹೋಗೋಣ ನಂಗದನ್ನ ಸ್ವಲ್ಪ ದೂರ ಸ್ನೇಹಿತರೆ. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಹೋದರೆ ಅನ್ಲೋಡಿಂಗ್ ಪಾಯಿಂಟ್ ಸಿಕ್ಬಿಡುತ್ತೆ. ಹೋಗೋಣ ಸ್ನೇಹಿತರೆ, ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ಅಲ್ಲಿ ಮಣ್ಣು ರೋಡ್ ಕಾಣುತ್ತೆ ನೋಡಿ, ಅಲ್ಲಿಗೆ ಹೋಗಬೇಕು. ಈ ರೋಡಿಗೆ ಹೋಗಬೇಕು ನೋಡಿ ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ಈ ಥರ ರೋಡ್ ಇರ್ತವೆ ನೋಡಿ, ಮಣ್ಣು ರೋಡಲ್ಲಿ ಹೋಗಬೇಕು. ಇಲ್ಲಿಂದ ಒಂದು 300 ಮೀಟ್ರ್ ಹೋಗಬೇಕು, ಅಲ್ಲೊಂದು ಶೆಡ್ ಕಾಣುತ್ತೆ, ಅಲ್ಲಿಗೆ ಹೋಗಬೇಕು. ನೋಡಿ ರೋಡ್ ಯಾವ ಥರ ಇದೆ, ಆಫ್ ರೋಡ್ ಮಾಡ್ತಾ ಇದ್ದೀವಿ ಇವತ್ತು ಸ್ನೇಹಿತರೆ. ಅಲ್ಲಿ ಶೆಡ್ ಕಾಣುತ್ತೆ ನೋಡಿ, ಅಲ್ಲಿಗೆ ಅನ್ಲೋಡ್ ಆಗೋದು ಗಾಡಿ. ಸ್ನೇಹಿತರೆ ಅನ್ಲೋಡ್ ಮಾಡ್ತಿದ್ದಾರೆ, ಒಂದು 5 ನಿಮಿಷ ಅನ್ಲೋಡ್ ಆಗೋಗುತ್ತೆ. ಬಾಡಿಗೆ ಅಮೌಂಟಲ್ಲಿ ಇಸ್ಕೊಂಡು ಮುಂದೆ ಹೋಗೋಣ. ನನ್ನ 3 ಪಿಂಡಿ ಇದೆ ಸ್ನೇಹಿತರೆ. ಅನ್ಲೋಡ್ ಎಲ್ಲ ಆಯಿತು, ಬಾಡಿಗೆ ಅಮೌಂಟ್ ಎಲ್ಲ ಕೊಟ್ಟರು, ಈಗ ಮನೆ ಕಡೆ ಹೋಗಬೇಕು. ಇವತ್ತು ಯಾವುದು ಬಾಡಿಗೆ ಇಲ್ಲ ಸ್ನೇಹಿತರೆ, ಇದೊಂದೇ ಬಾಡಿಗೆ ಇದ್ದಿದ್ದು. ಬನ್ನಿ ಮನೆ ಹತ್ರ ಹೋಗಿ ಸಿಗ್ತೀನಿ. ಓಕೆ ಸ್ನೇಹಿತರೆ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು, ಮನೆ ಹತ್ರ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.